ಎಲ್ಲದರ ನಡುವೆ ಇನ್ನೊಂದು ಹೋರಾಟ ಶುರುವಾಗಿರೋದು ಯಾರದ್ದು ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರದ್ದು. ಮುಖ್ಯಮಂತ್ರಿಗಳಾಗಿದ್ದಂಥವರು ಹಲವು ಹುದ್ದೆಗಳನ್ನು ನಿಭಾಯಿಸಿದವರು, ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದವರು. ಅವರ ಅಸಮಾಧಾನ ಏನಾದರೂ ಹೈಕಮಾಂಡ್ ಶಮನಗೊಳಿಸ್ತಾ ಅಂತ ಜಗದೀಶ್ ಶೆಟ್ಟರ್ಗೆ ರಾಜ್ಯಪಾಲ ಹುದ್ದೆಯ ಆಫರ್ ಕೊಟ್ರ? ಪ್ರಾಬಬಲಿ ಕೊಟ್ಟಿರ್ತಾರೆ, ಯಾಕಂದ್ರೆ ಆ ಸ್ಟೇಚರ್ ಜಗದೀಶ್ ಶೆಟ್ಟರ್ಗೆ ಇದೆ ಇಲ್ಲ ಅಂತಿಲ್ಲ. ಜೆ ಪಿ ನಡ್ಡಾ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು. ಆದರೆ ಅವರು ಏನು ಕೇಳ್ಕೊಂಡಿದ್ದಾರೆ ಶೆಟ್ಟರ್ ಅಂತಂದ್ರೆ, ಇದೊಂದು ಸಲ ನನಗೆ ಟಿಕೆಟ್ ಕೊಟ್ಟುಬಿಡಿ, ಆಮೇಲೆ ಬೇಕಾದ್ರೆ ಏನಾದರೂ ಮಾಡ್ಕೊಳ್ಳಿ ನೀವು. ಇಲ್ಲ ಇಲ್ಲ, ಇದೊಂದು ಸಲ ನಾನು ಎಂ ಎಲ್ ಎ ಆಗಲೇಬೇಕು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಶೆಟ್ಟರ್ ಸಂಧಾನದ ಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಆದಮೇಲೆ ಇವತ್ತು ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಬಹುದು. ಈ ತರದ್ದು ಒಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹೌದಾ? ಸಾಧ್ಯತೆ ಇದೆ, ನೀವು ತಳ್ಳಿ ಹಾಕೋಕ್ಕಾಗಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳಾಗಿದ್ದಂಥವರು ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದವರು ಮತ್ತು ದಶಕಗಳ ಕಾಲ ಭಾರತೀಯ ಜನತಾ ಪಕ್ಷದಲ್ಲಿ ಬಹಳ ದೊಡ್ಡ ಮಟ್ಟದ ನಿರ್ಣಾಯಕ ಪಾತ್ರಗಳನ್ನು ವಹಿಸಿದಂಥವರು ಜಗದೀಶ್ ಶೆಟ್ಟರ್. ಹಾಗಾಗಿ ರಾಜ್ಯಪಾಲ ಹುದ್ದೆಯನ್ನು ಕೊಟ್ಟಿರ್ಬೋದು, ಆದರೆ ಹಿ ಸೀಮ್ಸ್ ಟು ಬಿ ಇನ್ ನೋ ಮೂಡ್ ಫಾರ್ ಎ ಗವರ್ನರ್ಸ್ ಪೊಸಿಷನ್. ನೋಡೋಣ. ನಮ್ಮ ಪ್ರತಿನಿಧಿ ಅರುಣ್ ಸರ್ ಮಾತನಾಡ್ತಾರೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಏನು ಸರ್, ರಾಜ್ಯಪಾಲರ ಹುದ್ದೆ ಆಫರ್ ಮಾಡಿರುವ ಚಾನ್ಸಸ್ ಖಂಡಿತ ಇದೆ, ಅದನ್ನು ನಿರಾಕರಿಸುವ ಸಾಧ್ಯತೆ ಕೂಡ ಇದೆ, ಕಂಡುಬರ್ತಾ ಇದೆ. ಆದರೆ ಶೆಟ್ಟರ್ ಅವರ ತಲೆಯಲ್ಲಿ ಏನು ಓಡ್ತಿದೆ ಅಂತ, ವೈ ಡಸ್ ಇ ಸೋ ಬ್ಯಾಡ್ಲಿ ವಾಂಟ್ ಇಟ್, ಯಾಕೆ ಇಲ್ಲ ನಾನು ಎಮ್ ಎಲ್ ಎ ಆಗಬೇಕು ಮತ್ತೆ ಚುನಾವಣೆಗೆ ನಿಲ್ಲಬೇಕು ಅನ್ನೋ ಥರದಲ್ಲಿ ಯಾಕಿದೆ ಅವ್ರ ತಲೆಯಲ್ಲಿ ಅಂತ ನನ್ನ ಪ್ರಶ್ನೆ. ಅಲ್ಲ, ಪ್ರಮುಖವಾಗಿ ಚಂದನ್, ಜಗದೀಶ್ ಶೆಟ್ಟರ್ನ ಜಗದೀಶ್ ಶೆಟ್ಟರ್ಗೆ ಈಗ ಇದ್ದಕ್ಕಿದ್ದಂಗೆ ನಿವೃತ್ತಿ ತೆಗೆದುಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಸೂಚಿಸೋದ್ರ ಹಿಂದೆನೆ ಒಂದು ಲಾಜಿಕ್ ಇಲ್ಲ ಅನ್ನೋದು ಶೆಟ್ಟರ್ ಅವರ ವಾದ. ಯಾಕಂದರೆ ಒಂದು ಬಿ ಜೆ ಪಿ ನಿಯಮಾವಳಿಗಳ ಪ್ರಕಾರ 70 ವರ್ಷ 72 ವರ್ಷ 75 ವರ್ಷ ವಯಸ್ಸಾಗಿದ್ದರೆ ಅವ್ರು ನಿವೃತ್ತಿ ತಗೋಬೇಕು, ಅಥವಾ ತಮ್ಮ ಮಕ್ಕಳಿಗೆ ಯಾರಿಗಾರು ಸ್ಥಾನ ಬಿಟ್ಕೊಡ್ಬೇಕು ಅಂತ ಅವರೇನಾದ್ರು ಪ್ರಯತ್ನ ಮಾಡ್ತಾಯಿದ್ರೆ ಈಶ್ವರಪ್ಪನ ಥರ, ಆವಾಗ ಅವರು ನಿವೃತ್ತಿ ತಗೊಂಡಿರೋದಕ್ಕೊಂದು ಅರ್ಥ ಇರುತ್ತೆ. ಶೆಟ್ಟರ್ ಅವ್ರದ್ದು ಅದೇನೂ ಇಲ್ಲ. ಆದರೂ ಕೂಡ ಯಾಕಿದ್ದಕ್ಕಿದ್ದಂತೆ ಹೈಕಮಾಂಡ್ ನಿವೃತ್ತಿಗೆ ಸೂಚನೆ ಕೊಟ್ಟರು, ಇದು ಪ್ರಶ್ನೆಯಾಗಿದೆ. ಹಾಗಾಗೇ ಜಗದೀಶ್ ಶೆಟ್ಟರ್ ಹೇಳ್ತಾ ಇರೋವಂಥದ್ದು, ನೀವು ಯಾರ್ದೋ ಮಾತು ಕೇಳಿಕೊಂಡು ನನಗೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಈ ಸರಿ ನಾವು ಎಮ್ ಎಲ್ ಎ ಆಗಿ ಬಿಟ್ಟುಬಿಡಿ, ಮುಂದಿನ ಸರಿಯಿಂದ ನೀವೇನು ಹೇಳಿದ್ರು ಐ ಆಮ್ ರೆಡಿ ಟು ಆಕ್ಸೆಪ್ಟ್ ಇಟ್ ಅನ್ನುವಂಥ ಮಾತನ್ನು ಜಗದೀಶ್ ಶೆಟ್ಟರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅವ್ರನ್ನ ಬಿಟ್ಕೊಡೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಸಿದ್ಧ ಇಲ್ಲ, ಜಗದೀಶ್ ಶೆಟ್ಟರ್ ಅನಿವಾರ್ಯ ಆಗಿದ್ದಾರೆ. ಹೇಗೆ ಯಡಿಯೂರಪ್ಪನವರು ಲಿಂಗಾಯತ ನಾಯಕ ಅಂತ ಗುರುತಿಸ್ಕೊಂಡಿಯಾರೋ ಅದೇ ರೀತಿ ರಾಜ್ಯದಲ್ಲಿ ಲಿಂಗಾಯತ ನಾಯಕ ಅಂತ ಗುರುತಿಸ್ಕೊಂಡ್ರವರು, ಅದರಲ್ಲೂ ವಿಶೇಷವಾಗಿ ಹುಬ್ಬಳ್ಳಿ ಭಾಗದಲ್ಲಿ, ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಅವರ ಪ್ರಭಾವ ಈಗಲೂ ಕೂಡ ಸಾಕಷ್ಟಿದೆ. ಅವರ ತಂದೆ ಕಾಲದಿಂದಲೂ ಕೂಡ ಅವರು ಬಿ ಜೆ ಪಿಗೆ ಸೇವೆ ಸಲ್ಲಿಸ್ಕೊಂಡ್ಬಂದಿರುವಂಥ ಒಂದು ಕುಟುಂಬ ಅವ್ರದ್ದಾಗಿದೆ. ಹಾಗಾಗಿ ಬಿ ಜೆ ಪಿಯಲ್ಲೂ ಕೂಡ ಅವ್ರನ್ನ ಬಿಟ್ಕೊಡೋದಕ್ಕೆ ಸಿದ್ಧ ಇಲ್ಲ. ಇದೇ ಕಾರಣಕ್ಕೆ ಹೈಕಮಾಂಡ್ ಸ್ವತಃ ಜಗದೀಶ್ ಶೆಟ್ಟರ್ ಅವ್ರನ್ನ ಕರೆಸ್ಕೊಂಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಅವ್ರಿಗೆ ಗಾಳ ಹಾಕಿದೆ, ಡಿ ಕೆ ಶಿವಕುಮಾರ್ ಜಗದೀಶ್ ಶೆಟ್ಟರ್ ಜೊತೆ ಮಾತುಕತೆ ಆಡಿದ್ದಾರೆ, ಇದೆಲ್ಲ ಒಂದು ಕಡೆ ಅಲಾರ್ಮಿಂಗ್ ಆಗಿದೆ. ಹಾಗಾಗಿನೇ ಜಗದೀಶ್ ಶೆಟ್ಟರ್ ಅವ್ರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು. ಈ ಬಾರಿ ಬೇಡ, ನಿಮಗೆ ಯಾವುದಾದ್ರು ರಾಜ್ಯಪಾಲ ಹುದ್ದೆಯನ್ನು ಕೊಡ್ತೀವಿ ಅಂಥೇಳಿ ಸ್ವತಃ ಅಮಿತ್ ಶಾ ಅವರೇ ಜಗದೀಶ್ ಶೆಟ್ಟರ್ ಅವ್ರಿಗೆ ಆಫರ್ ಕೊಟ್ಟಿದ್ದಾರೆ. ಆದರೆ ಒಂದು ಸರಿ ನೀವು ರಾಜ್ಯಪಾಲ ಹುದ್ದೆಗೆ ಹೋಗ್ಬಿಟ್ರು ಅಂದರೆ ಅಲ್ಲಿಗೆ ಒಬ್ಬ ರಾಜಕಾರಣಿಯ ಒಂದು ರೀತಿ ರಾಜಕೀಯ ಭವಿಷ್ಯ ಮುಗದೇ ಹೋಯ್ತೇನೋ ಅನ್ನುವಂಥ ಅನುಮಾನ ಅಥವಾ ಸಹಜ ನಡವಳಿಕೆ ಜಗದೀಶ್ ಶೆಟ್ಟರ್ ಅವ್ರದ್ದು ಕೂಡ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರಾಜ್ಯಪಾಲರಾಗೋದಕ್ಕೆ ತಾವು ಸಿದ್ಧ ಇಲ್ಲ. ಹಿಂದೆ ಯಡಿಯೂರಪ್ಪನವ್ರಿಗೂ ಇದೇ ರೀತಿ ಆಫರ್ ಕೊಟ್ಟಿದ್ರು, ಅವಾಗ ಯಡಿಯೂರಪ್ಪ ಕೂಡ ಒಪ್ಕೊಂಡಿರಲಿಲ್ಲ. ಒಬ್ಬ ಏನು ಜನರ ಮಧ್ಯೆ ಇರುವಂತಹ ಜನಪ್ರತಿನಿಧಿಯಾಗಿ ಬೆಳೆದು ಬಂದಂತಹ ಒಬ್ಬ ರಾಜಕಾರಣಿ ಏಕಾಏಕಿ ಅವ್ರನ್ನ ರಾಜ್ಯಪಾಲರನ್ನಾಗಿ ಮಾಡಿಬಿಟ್ರೆ ಜನರಿಂದ ದೂರ ಆಗೋಗ್ತಾರೆ, ಪಕ್ಷಾತೀತವಾಗಿರ್ಬೇಕಾಗತ್ತೆ, ಅದು ಕಷ್ಟ ಆಗುತ್ತೆ. ಹಾಗಾಗಿ ರಾಜ್ಯಪಾಲ ಹುದ್ದೆ ಬೇಡ ಅಂತೇಳಿ ಜಗದೀಶ್ ಶೆಟ್ಟರ್ ನಿರಾಕರಿಸಿಯರಿ ಅಂತ ಹೇಳಲಾಗ್ತದೆ. ಇದು ಒಂದು ಬಾರಿ ಶಾಸಕರಾಗಕ್ಕೆ ಅವಕಾಶ ಕೊಡಿ, ಯಾಕೆಂದ್ರೆ ಇದು ಒಂದು ರೀತಿ ಪ್ರೆಸ್ಟೀಜ್ ಕ್ವಶನ್ ಆಗಿದೆ. ಹೇಳಿ ಕೇಳಿ ನಿಮಗೆ ಗೊತ್ತಿದೆ, ಜಗದೀಶ್ ಶೆಟ್ಟರ್ ಅವ್ರಿಗೂ ಬಸವರಾಜ ಬೊಮ್ಮಾಯಿ ಅವರ ಫ್ಯಾಮಿಲಿ ನಡುವೆ ಏನು ನಡೀತಾ ಇದೆ ರಿಫ್ಟ್ ಅನ್ನೋದು ಅವರ ಒಂದು ರಾಜಕೀಯ ವೈರತ್ವ ಗೊತ್ತಿರುವಂಥದ್ದೆ. ಈಗ ತಮಗೆ ಈಗ ಟಿಕೆಟ್ ತಪ್ಪಿಸಿರೋದ್ರ ಹಿಂದೆ ಬೊಮ್ಮಾಯಿ ಅವರ ಕೈವಾಡ ಇದೆ ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಬಲವಾದ ನಂಬಿಕೆ. ಹಾಗಾಗಿ ತಮಗೆ ಮುಖಭಂಗ ಆಗುತ್ತೆ ಈಗ ನಿವೃತ್ತಿ ಘೋಷಣೆ ಮಾಡಿದ್ರೆ. ಅದಕ್ಕೆ ಬದಲಾಗಿ ತಮಗಿರುವಂಥ ಪ್ರಭಾವ ಬಳಸ್ಕೊಂಡು ತಾವು ದೆಹಲಿಯವರೆಗೆ ಹೋಗಿ ಟಿಕೆಟ್ ತಂದಿದ್ದೆ ಆದರೆ ಪ್ರೆಸ್ಟೀಜ್ ಉಳ್ಕೊಳ್ಳುತ್ತೆ, ಪ್ರೆಸ್ಟೀಜ್ ಟಿಕೆಟ್ ಬೇಕು ಅನ್ನೋದು.